ಮಹಾಗಣಪತಿಯನ್ನು ಮಹಾಸರಸ್ವತೆಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತಿನ ತತ್ವಸಾರದ ವಿಷಯ ಜನರು ಎಲ್ಲಿಂದ ಹುಟ್ಟುವರು ಅಂತ. ಸಾಮಾನ್ಯವಾಗಿ ಈ ಪ್ರಶ್ನೆ ಅಂತ ಹೇಳುವಂಥದ್ದು ಬಾಲಿಶವಾಗಿ ಕಾಣಬಹುದು, ಅಥವಾ ಯಾರು ಕೂಡ ಇದಕ್ಕೆ ಒಂದು ಮಗುವನ್ನು ಕರೆದು ಕೇಳಿದರೂ ಜನರು ಎಲ್ಲಿಂದ ಹುಟ್ಟಿ ಬರುವರು ಅಂತ ಹೇಳಿದರೆ ತಂದೆ ತಾಯಿಗಳಿಂದ ಅಂತ, ಅವರ ತಂದೆ ತಾಯಿಗಳು ಅವರ ತಂದೆ ತಾಯಿಗಳಿಂದ ಹೀಗೆ ಈ ಜೀವಿಗಳು ಹುಟ್ಟಿ ಬರುತ್ತಾರೆ ಎಂಬುದು ಒಂದು ಸಾಮಾನ್ಯವಾದಂತಹ ಒಂದು ಜ್ಞಾನ ಹಾಗೂ ಎಲ್ಲರಿಗೂ ತಿಳಿದಿರುವಂಥ ವಿಚಾರವಾಗಿರುತ್ತದೆ. ಆದರೆ ಪ್ರತಿಯೊಂದು ಜೀವಿಗೂ ಮತ್ತೊಂದು ಜೀವಿಯನ್ನು ಸೃಷ್ಟಿಸುವಂಥ ಶಕ್ತಿ ಇರ್ತದೆ, ಆದರೆ ಜಡ ವಸ್ತುಗಳಿಗೆ ಆ ಶಕ್ತಿ ಅಂತ ಹೇಳುವಂಥದ್ದು ಇಲ್ಲ. ಅದೇ ಜೀವಿಯು ಮರಣಾನಂತರ ದೇಹದಿಂದ ಆತ್ಮ ಅಂತ ಹೇಳುವಂಥದ್ದೋ ಜೀವ ಅಂತ ಹೇಳುವಂಥದ್ದೋ ಚೇತನ ಅಂತ ಹೇಳುವಂಥದ್ದೋ ನಾವು ಯಾವುದೇ ಹೆಸರಿನಿಂದ ಕರೆದರೂ ಕೂಡ ಆ ಒಂದು ಶಕ್ತಿಯು ಹೊರಟು ಹೋದ ನಂತರ ಆ ದೇಹ ಅಂತ ಹೇಳುವಂಥದ್ದು ಮತ್ತೆ ಪುನಃ ಜಡವಸ್ತು ಆಗಿ ಇರುವಂಥದ್ದು ಕಾಣ್ತೇವೆ. ಹಾಗಾದರೆ ನಾವು ಇಲ್ಲಿ ಆಲೋಚನೆ ಮಾಡಬೇಕಾದ್ದು, ತಂದೆ ತಾಯಿಗಳಿಂದ ಜೀವ ಅಂತ ಹೇಳುವಂಥದ್ದು ಬರುವಂಥದ್ದಾದರೂ ಕೂಡ ಅದಕ್ಕಿಂತ ಮೊದಲು ಅಂದರೆ ಮೂಲವಾಗಿ ಆ ಜೀವ ಅಂತ ಹೇಳುವಂಥದ್ದು ಎಲ್ಲಿ ಇತ್ತು, ಈ ದೇಹದಿಂದ ಜೀವವು ಹೋದ ನಂತರ ಅದು ಮತ್ತೆ ಏನಾಗುತ್ತದೆ, ಎಲ್ಲಿ ಹೋಗುತ್ತದೆ, ಅದರ ಅವಸ್ಥೆ ಏನು ಇತ್ಯಾದಿಗಳ ಬಗ್ಗೆ ನಾವು ಯಾರೂ ಕೂಡ ಚಿಂತನೆಯನ್ನು ಮಾಡಿರುವುದಿಲ್ಲ. ವರ್ತಮಾನ ಕಾಲದಲ್ಲಿ ಜನರಿಗೆ ಈ ರೀತಿಯಾದಂತಹ ಚಿಂತನೆಯ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಅವರವರ ಉಪಜೀವನಕ್ಕಾಗಿ ಅವರವರ ಸುಖಕ್ಕಾಗಿ ಧನ ಸಂಪಾದನೆ ಮಾಡುವುದರಲ್ಲಿಯೂ, ಧನ ಸಂಪಾದನೆ ಮಾಡಿದ ನಂತರ ಕೀರ್ತಿ ಸಂಪಾದನೆ ಮಾಡುವುದಕ್ಕೂ, ತಮ್ಮ ಹೆಂಡರು ಮಕ್ಕಳು ಸಮಾಜ ಈ ರೀತಿಯಾಗಿ ಚಿಂತನೆಯನ್ನು ಮಾಡುತ್ತಾರೆಯೇ ಹೊರತು ಈ ರೀತಿಯಾದಂತಹ ಚಿಂತನೆ ಯಾರಿಗೂ ಕೂಡ ಅದು ಅವಶ್ಯಕತೆ ಬರುವುದಿಲ್ಲ. ಯಾಕಂದರೆ ಜೀವನವನ್ನು ನಡೆಸಲಿಕ್ಕೆ ಈ ರೀತಿಯಾದಂಥ ಚಿಂತನೆಯ ಅವಶ್ಯಕತೆ ಯಾರಿಗೂ ಬಂದದ್ದಿಲ್ಲ. ಆದರೆ ಪ್ರಾಜ್ಞರಾದಂತಹ ನಾವುಗಳು ಈ ರೀತಿಯಾದಂತಹ ಚಿಂತನೆಯನ್ನು ಕೂಡ ಮಾಡಲೇಬೇಕಾಗುತ್ತದೆ. ಯಾಕೆ ಮಾಡಬೇಕಾಗುತ್ತದೆ? ಹಾಗಾದರೆ ಇದನ್ನು ಹಿಂದೆ ಯಾರು ಮಾಡಿದ್ದರು ಅಂದರೆ, ಹಿಂದೆ ಕಬಂದಿ ಎಂಬಂತಹ ಒಬ್ಬ ಶಿಷ್ಯನು ಅಲ್ಲಿ ಮುಖ್ಯವಾಗಿ ಕಾತ್ಯಾಯಿನಿ ಅವರಲ್ಲಿ ಈ ಪ್ರಶ್ನೆಯನ್ನು ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನೆ? ಕಬಂದಿಯ ಪ್ರಶ್ನೆ ಏನೆಂದರೆ, ಜನರೆಲ್ಲ ಎಲ್ಲಿಂದ ಹುಟ್ಟಿ ಬರುತ್ತಾರೆ, ಇದಕ್ಕೆಲ್ಲ ಆದಿ ಕಾರಣ ಯಾವುದು, ಮೂಲತಃ ಆ ಕಾರಣ ಯಾವುದು ಅಂತ ಹೇಳುವಂಥದ್ದು ಅವನ ಜಿಜ್ಞಾಸೆಯಾಗಿತ್ತು. ಅದನ್ನೇ ಅವರು ಕಾತ್ಯಾಯನಂತಹ ಬಹಳ ಜ್ಞಾನಿಗಳಾದಂತಹ ಮಹರ್ಷಿಗಳಲ್ಲಿ ಅಲ್ಲಿ ಪ್ರಶ್ನೆಯನ್ನು ಮಾಡುವಂಥದ್ದು. ಹೀಗೆ ಆತನು ಪ್ರಶ್ನೆಯನ್ನು ಕೇಳುವಾಗ ಅಲ್ಲಿ ಸ್ವಲ್ಪ ವಿಚಾರವನ್ನು ನಾವು ಮಾಡಬೇಕು. ಹಾಗಾದರೆ ಹೇಗೆ ಪ್ರಶ್ನೆ ಕೇಳಿದ? ಅವನು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಅವನು ಎರಡು ವಿಚಾರವನ್ನು ಮನಸ್ಸಿನಲ್ಲಿ ಗಮನ ಇಟ್ಟಿದ್ದ. ಅಂದರೆ ದೇಹವೇ ಬೇರೆ, ಆತ್ಮವೇ ಬೇರೆ. ದೇಹದಿಂದ ಆತ್ಮವನ್ನು ಬೇರ್ಪಡಿಸಿ ಈ ರೀತಿಯಾದಂತಹ ಚಿಂತನೆಯನ್ನು, ಆ ಪ್ರಶ್ನೆಯನ್ನು ಅಲ್ಲಿ ಕಾತ್ಯಾಯಿನಿ ಅವರ ಹತ್ರ ಕೇಳುವಂಥದ್ದು. ಆತನು ಜೀವವನ್ನು ದೇಹದಿಂದ ಬೇರ್ಪಡಿಸಿದನು. ಒಂದು ಜೀವ ತಂದೆ ತಾಯಿಗಳ ಮೂಲಕ ಬರುವ ಮುನ್ನ ಜೀವ ಎಲ್ಲಿ ಇತ್ತು? ಇದು ಆತನ ಜಿಜ್ಞಾಸೆ. ಹಾಗೆ ಅನೇಕ ಬಾರಿ ತಂದೆ ತಾಯಿಗಳ ಮೂಲಕ ಬಂದು ಹೋಗಿದೆ, ಅದನ್ನು ಆದಿಯಲ್ಲಿ ಸೃಷ್ಟಿ ಮಾಡಿದವರು ಯಾರು ಎಂಬುದಾಗಿ ಅಲ್ಲಿ ಕಾತ್ಯಾಯನರಲ್ಲಿ ಕೇಳುವಂಥದ್ದು. ಹೀಗೆ ಒಬ್ಬ ಜಿಜ್ಞಾಸು ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಿದಾಗ ಜ್ಞಾನಿಗಳಾದಂಥ ಕಾತ್ಯಾಯನರು ಉತ್ತರವನ್ನು ಕೊಡಲೇಬೇಕಾಗ್ತದೆ. ಹಾಗಿರುವಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಪ್ರಶ್ನೆ, ಪ್ರಜೆಗಳನ್ನು ಪ್ರಜಾಪತಿಯು ಸೃಷ್ಟಿ ಮಾಡುತ್ತಾನೆ. ಹಾಗಾದರೆ ಪ್ರಜಾಪತಿ ಎಂದರೆ ಯಾರು? ಅಂದರೆ ಬ್ರಹ್ಮ, ಹಿರಣ್ಯಗರ್ಭ, ಈಶ್ವರ, ಈ ರೀತಿಯಾಗಿ ಅನೇಕ ಹೆಸರುಗಳಿಂದ ಆತನನ್ನು ಕರೆಯುವಂಥದ್ದು ಅಥವಾ ಗುರುತಿಸುವಂಥದ್ದು. ಹಾಗಾದರೆ ಈಶ್ವರ ಅಂದರೆ ಯಾರು? ಆ ಪರಬ್ರಹ್ಮ ಅಂದರೆ ಏನು? ಅಂದರೆ ಅವನು ಕಾಲ ಮತ್ತು ದೇಶಕ್ಕೆ ಅತೀತನಾಗಿರುವವನು, ಯಾರ ಕಟ್ಟುಪಾಡುಗಳಿಗೂ ಅವನು ಸಿಗುವಂಥವನಲ್ಲ, ಅಥವಾ ಯಾರದ್ದೇ ಆದಂತಹ ವಿಚಾರಗಳಿಗೆ ಅವನು ಸ್ಪಂದಿಸುವವನ ಅಲ್ಲ. ಅವನೊಂದು ವಿಶೇಷವಾದಂತಹ ಶಕ್ತಿ ಉಳ್ಳವನಾಗಿದ್ದಾನೆ. ಕೇವಲ ಸಗುಣ ಎಂಬ ಬ್ರಹ್ಮದಿಂದಲೇ ಈ ಸೃಷ್ಟಿ ಕಾರ್ಯ ಸಾಧ್ಯ ಎಂಬುದನ್ನು ಆ ಮಹರ್ಷಿಗಳು ಹೇಳುವಂಥದ್ದು. ಹಾಗಾದರೆ ಹೇಗೆ ಸೃಷ್ಟಿ ಮಾಡಿದ? ಕೇವಲ ಮಹರ್ಷಿಗಳು ಹೇಳಿದಂತೆ ಅಲ್ಲಿ ಹಿರಣ್ಯಗರ್ಭನಾದಂತಹ ಅಥವಾ ಬ್ರಹ್ಮನಾದಂತಹ ಈಶ್ವರನಾದಂತಹ ಈ ಶಕ್ತಿಗೆ ನೇರವಾಗಿ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆತ
ಒಂದು ರೀತಿಯಾಗಿ ಸೃಷ್ಟಿಯನ್ನು ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಅವನ ಮನಸ್ಸು ಅಂತ ಹೇಳುವಂತದ್ದು ಅದು ಒಂದು ರೀತಿಯ ಕತ್ತಲೆಯನ್ನು ಆವರಿಸಿತ್ತು. ಅವನಿಗೆ ತೋಚಲಿಲ್ಲಂತೆ ಹೇಗೆ ನಾನು ಸೃಷ್ಟಿ ಮಾಡಬಹುದು ಅಂತ. ಆಗ ಎಲ್ಲಿಂದಲೋ ಒಂದು ಅಶರೀರವಾಣಿ ಕೇಳ್ತದೆ, ತಪಸ್ಸು ತಪಸ್ಸು ತಪಸ್ಸು, ತಪ ತಪ ಎಂಬಂತ ಕೇಳಿದಾಗ ಅವನಿಗೆ ಅನ್ನಿಸ್ತದೆ ಹಾಗಾದರೆ ಈ ಕುರಿತು ನಾನು ತೀವ್ರವಾದಂಥ ಚಿಂತನೆಯನ್ನು ಮಾಡಬೇಕು, ಅದಕ್ಕಾಗಿ ವಿಶೇಷವಾದಂಥ ಘನ ಕಾರ್ಯವನ್ನು ಮಾಡುವ ಮುನ್ನ ಘನತರವಾದಂಥ ತಪಸ್ಸನ್ನೇ ಆಲೋಚಿಸಬೇಕಾಗಿತ್ತು, ಆಚರಿಸಬೇಕಾಗಿತ್ತು, ಅದಕ್ಕಾಗಿ ಮಹತ್ತರವಾದಂಥ ತಪಸ್ಸನ್ನು ಆಚರಿಸಿ ಆ ತಪಸ್ಸಿನಿಂದ ಬಂದಂತಹ ಜ್ಞಾನದಿಂದ ಆತ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾನೆ. ಹಾಗಾದರೆ ತಪಸ್ಸು ಅಂದರೆ ಏನು? ಎಲ್ಲರ ಮನಸ್ಸಿನಲ್ಲಿ ಕಾಡಿಗೆ ಹೋಗಿ ಮೂಗು ಮುಚ್ಚಿಕೊಂಡು ಅಥವಾ ಒಂಟಿ ಕಾಲಿನಲ್ಲಿ ನಿಂತುಕೊಂಡು ತಪಸ್ಸನ್ನು ದೇವರ ಕುರಿತು ಆಚರಿಸುವುದು ಅಂತ. ಆದರೆ ತಪಸ್ಸು ಅಂದರೆ ಯಾವುದೇ ವಿಚಾರಗಳ ಕುರಿತು ನಾವು ದೀರ್ಘವಾದಂಥ ಚಿಂತನೆಯನ್ನು ಮಾಡುವಂಥದ್ದಕ್ಕೆ ನಾವು ತಪಸ್ಸು ಅಂತ ಹೇಳ್ತೀವಿ. ಒಬ್ಬ ವಿಜ್ಞಾನಿ ಇರ್ತಾನೆ, ಅವನು ಯಾವುದೇ ಒಂದು ಯಂತ್ರಗಳನ್ನು ಆತ ಆವಿಷ್ಕಾರವನ್ನು ಮಾಡುವಾಗ ಅಥವಾ ಅದನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಆತ ರಾತ್ರಿ ಬೆಳಗಾಗುವುದರೊಳಗೆ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಅದರ ಕುರಿತು ದೀರ್ಘವಾದಂತಹ ತಪಸ್ಸನ್ನು ಆಚರಿಸಿ ವಿಚಾರಗಳನ್ನು ಕಂಡುಹಿಡಿದು ತದನಂತರ ಎಷ್ಟೋ ವರ್ಷಗಳ ನಂತರ ಯಾವುದೋ ಒಂದು ವಿಚಾರಗಳನ್ನು ಆವಿಷ್ಕಾರವನ್ನು ಮಾಡುವಂಥದ್ದು, ಅದು ಯಂತ್ರ ಆಗಲಿ ಇತರ ವಿಚಾರಗಳಾಗಲಿ, ಹೀಗೆ ಆತ ತಪಸ್ಸನ್ನು ಆಚರಿಸಿದ ನಂತರ ವಿಶೇಷವಾದಂತಹ ಒಂದು ಶಕ್ತಿ ಅವನಿಂದ ಹೊರಹೊಮ್ಮಲಿಕ್ಕೆ ಸಾಧ್ಯ ಉಂಟು. ಹಾಗೆ ಒಬ್ಬ ಉದ್ಯಮಿ ಇವತ್ತು ಉದ್ಯಮವನ್ನು ಪ್ರಾರಂಭ ಮಾಡಿದ ಕೂಡಲೇ ಆತ ಪ್ರಪಂಚದಾದ್ಯಂತ ಅಥವಾ ಎಲ್ಲರೂ ಮೆಚ್ಚುವಂತಹ ಉದ್ಯಮವನ್ನು ಆತ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಸ್ಥಾಪಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಣ್ಣ ರೀತಿಯಿಂದ ಪ್ರಾರಂಭ ಮಾಡಿ ಅದಕ್ಕೆ ಅನೇಕ ರೀತಿಯಾದಂತಹ ಆತ ತನ್ನ ಶ್ರಮವನ್ನು ಕೊಟ್ಟಾಗ, ತಪಸ್ಸನ್ನು ಆಚರಿಸಿದಾಗ ಆತ ಉದ್ಯಮಶೀಲನಾಗಲಿಕ್ಕೆ ಅಲ್ಲಿ ಸಾಧ್ಯ ಉಂಟು. ಹಾಗೆ ಒಬ್ಬ ಕವಿ ಕಾವ್ಯವನ್ನು ರಚಿಸುವ ಮೊದಲು ಆತನ ಮನಸ್ಸಿನಲ್ಲಿ ವಿಶೇಷವಾಗಿ ಬಹಳಷ್ಟು ಆಲೋಚನೆಗಳನ್ನು ಆತ ಮಾಡಬೇಕಾಗ್ತದೆ, ತಪಸ್ಸನ್ನು ಆಚರಿಸಬೇಕಾಗ್ತದೆ. ಹೀಗೆ ತಾನು ಆಲೋಚಿಸಿದ್ದನ್ನು ತಾನು ತಪಸ್ಸನ್ನು ಮಾಡಿ ಪಡಕೊಂಡಂತಹ ಜ್ಞಾನವು ಅದು ಸೂಕ್ಷ್ಮ ರೂಪದಲ್ಲಿ ಅವನ ತಲೆಯಲ್ಲಿ ಇದ್ದು ಮತ್ತೆ ಅದು ಸ್ಥೂಲ ರೂಪವಾಗಿ ಅದು ಕೃತಿಯಲ್ಲಿ ಇಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಪ್ರತಿಯೊಬ್ಬ ಸಾಧಕನು ಕೂಡ ಎಷ್ಟು ತಪಸ್ಸನ್ನು ಆಚರಿಸುತ್ತಾನೋ ಅಷ್ಟು ಉತ್ಕೃಷ್ಟವಾದಂತಹ ಜ್ಞಾನ ಅಥವಾ ವಿಚಾರಗಳು ಪ್ರಕಟಗೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ತಪಸ್ಸಂತ ಹೇಳುವಂಥದ್ದು ಸೃಷ್ಟಿ ಕಾರ್ಯ ಮಾಡುವುದರಿಂದ ಹಿಡಿದು ಪ್ರತಿಯೊಬ್ಬನು ಅವರವರ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಆ ತಪಸ್ಸು ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಕಾರಣವಾಗ್ತದೆ. ಅದಕ್ಕೆ ಏಕಾಗ್ರತೆ ಅಂತ ಹೇಳುವಂಥದ್ದು ನಾವು ಮೊದಲು ಸಾಧಿಸಿಕೊಳ್ಬೇಕಾಗ್ತದೆ. ಇದನ್ನು ನಾವು ಅರಿತು ಕಾರ್ಯವನ್ನು ಮಾಡಿದಾಗ ಪ್ರತಿಯೊಬ್ಬರೂ ಕೂಡ ಅವರವರ ಜೀವನದಲ್ಲಿ ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಸೃಷ್ಟಿ ಎಂದರೆ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಇಳಿದು ಬರುವುದು, ಒಂದು ರೀತಿಯಾಗಿ ಜಲಪಾತದ ಹಾಗೆ. ನೇರವಾಗಿ ಜಲಪಾತವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಹಿಂದೆ ಬಹಳಷ್ಟು ನೀರಿನ ಆಸರೆಯನ್ನು ಪಡೆದುಕೊಂಡು ಮತ್ತೆ ಜಲಪಾತ ರೂಪದಲ್ಲಿ ಅದು ಇಳಿಯುವಂಥದ್ದು. ಅದೇ ರೀತಿ ಸೃಷ್ಟಿ ಕಾರ್ಯ ಅಂತೇಳುವಂಥದ್ದು, ಇಲ್ಲಿ ಬ್ರಹ್ಮ ಅಂತೇಳುವನು ಅಖಂಡನಾಗಿದ್ದಾನೆ, ಆತನು ಒಬ್ಬನೇ ಆಗಿದ್ದಾನೆ. ಅವನು ಸೃಷ್ಟಿ ಮಾಡುವಾಗ ಎಲ್ಲ ದ್ರವ್ಯಗಳನ್ನು ಜೀವರಾಶಿಗಳನ್ನು ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಆತ ಸೃಷ್ಟಿ ಮಾಡಲಿಲ್ಲ. ಓ, ನಾನೊಂದು ಪಕ್ಷಿಯನ್ನು ಸೃಷ್ಟಿ ಮಾಡಬೇಕು, ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಬೇಕು, ಒಂದು ವಿಶೇಷವಾದಂತಹ ಪ್ರಾಣಿಯನ್ನು ಸೃಷ್ಟಿ ಮಾಡಬೇಕು, ಈ ರೀತಿ ಆತ ಚಿಂತನೆಯನ್ನು ಮಾಡಲಿಕ್ಕೇ ಹೋಗಲಿಲ್ಲ, ಸೃಷ್ಟಿಯನ್ನು ಮಾಡಿದ. ಅದನ್ನೇ ಹೇಗೆ ನಾವು ನೋಡುವುದಾದರೆ, ಇದನ್ನು ನಾವು ಬೇರೆ ಧರ್ಮಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ಮುಖ್ಯವಾಗಿ ಬೈಬಲ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಮೊದಲು ದೇವರು ತಾನೇ ತನ್ನ ಕೈಯಿಂದ ಒಂದು ಹೆಣ್ಣನ್ನು ಒಂದು ಗಂಡನ್ನು ಸೃಷ್ಟಿ ಮಾಡಿದ, ಹಾಗೆ ಪ್ರತಿಯೊಂದು ಪ್ರಾಣಿಗಳ ಜೋಡಿಯನ್ನು ಸೃಷ್ಟಿ ಮಾಡಿದ, ತದನಂತರ ಈ ಎಲ್ಲ ಸೃಷ್ಟಿಗಳು ಆದ ನಂತರ ಒಂದೊಂದು ಜೊತೆಯನ್ನು ಆತ ಮಾಡಿ ಪ್ರಪಂಚಕ್ಕೆ ಕಳುಹಿಸಿದ ನಂತರ ಅವು ಮತ್ತೆ ವೃದ್ಧಿಯನ್ನು ಹೊಂದಿದವು. ನಾನು ಆಗಲೇ ಹೇಳಿದ ಹಾಗೆ ನಾನು ಹೇಗೆ ಹುಟ್ಟಿದೆ, ನನ್ನ ತಂದೆಯಿಂದ, ನನ್ನ ತಂದೆ ಹೇಗೆ ಹುಟ್ಟಿದರು ಅವರ ತಂದೆಯಿಂದ, ಹೀಗೆ ವೃದ್ಧಿಯಾಯಿತು ಎಂಬುದು ಈ ರೀತಿಯಾದಂತಹ ಅನಿಸಿಕೆ ಆ ಧರ್ಮದವರದ್ದಾಗಿರ್ತದೆ. ಆದರೆ ಇಲ್ಲಿಯ ವಿಚಾರ ಅಂತ ಹೇಳುವಂಥದ್ದೇ ಬೇರೆ, ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಅಂತ ಹೇಳುವಂಥದ್ದಿಲ್ಲ. ಹಾಗಾದರೆ ಇಲ್ಲಿಯ ವಿಚಾರಗಳು ಏನು ಎಂಬುದಾದರೆ, ಇಲ್ಲಿ ಬರುವ ಸೃಷ್ಟಿಯ ವಿಚಾರ ಅಂದರೆ, ಪ್ರಜಾಪತಿ ಗಂಡು ಹೆಣ್ಣು ಎರಡನ್ನು ಸೃಷ್ಟಿಸಲಿಲ್ಲ, ಅವನು
ರೈ ಮತ್ತು ಪ್ರಾಣ ಎರಡನ್ನು ಮಾತ್ರ ಸೃಷ್ಟಿಸಿರುತ್ತಾನೆ. ಹಾಗಾದರೆ ರೈ ಎಂದ್ರೆ ಏನು? ರೈ ಎಂದ್ರೆ ದ್ರವ್ಯ. ಈ ದ್ರವ್ಯವನ್ನು ಸೃಷ್ಟಿ ಮಾಡಿದ, ಮತ್ತೊಂದು ಕಡೆಯಲ್ಲಿ ಪ್ರಾಣವನ್ನು ಆತ ಸೃಷ್ಟಿ ಮಾಡಿದ. ಹಾಗಾದರೆ ಜೀವ ಅಥವಾ ಚೈತನ್ಯ ಅಂಶ ಇವೆಲ್ಲವುಗಳು ಕೂಡ ವಿಧ ವಿಧವಾಗಿ ಕಲೆತು ಕೋಟ್ಯಂತರ ಜೀವರಾಶಿಗಳು ಆಗಿ ದ್ರವ್ಯವನ್ನು ಸೃಷ್ಟಿ ಮಾಡಿದ, ಪ್ರಾಣವನ್ನು ಸೃಷ್ಟಿ ಮಾಡಿದ, ಇವೆರಡುಗಳು ಕೂಡ ಕಲೆತು ಮತ್ತೆ ಕೋಟ್ಯಾಂತರ ಜೀವ, ನಾವು 84 ಲಕ್ಷ ಜೀವರಾಶಿಗಳು ಇವೆ ಅಂತ. ಈ 84 ಲಕ್ಷ ಜೀವರಾಶಿಗಳು ಈ ರೀತಿಯಾಗಿ ದ್ರವ್ಯ ಮತ್ತು ಪ್ರಾಣ ಎರಡೂ ಸೇರಿ ಮತ್ತೆ ಅವು ವಿವಿಧವಾಗಿ ವಿಂಗಡನೆಗೊಂಡು ಅಲ್ಲಿ ಜೀವರಾಶಿಗಳು ಆದವು ಎಂಬುದು ಕಾತ್ಯಾಯನರ ಅಭಿಪ್ರಾಯವಾಗಿದೆ. ಹಾಗೆ ನಾವೊಂದು ಉದಾಹರಣೆಯನ್ನು ಕೊಡಬಹುದು. ನಾವೊಂದು ವಿದ್ಯುತ್ ಅಂತ ಹೇಳುವಂಥದ್ದು ತಗೊಳ್ತೇವೆ. ಈ ವಿದ್ಯುತ್ ಅಂತ ಹೇಳುವಂಥದ್ದು ಮೂಲವಾದಂತಹ ದ್ರವ್ಯವಾಗಿದೆ. ಆ ವಿದ್ಯುತ್ತಿನಿಂದ ನಾವು ಬೆಳಕನ್ನು ಪಡೀಲಿಕ್ಕೆ ಸಾಧ್ಯ ಉಂಟು, ಶಾಖವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು, ಶಬ್ದವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು, ನಾನಾ ರೀತಿಯಾದಂತಹ ಯಂತ್ರಗಳನ್ನು ನಡೆಸಲಿಕ್ಕೆ ಇದರಿಂದ ಸಾಧ್ಯ ಉಂಟು. ಈಗಿನ ಕಾಲದಲ್ಲಿ ವಿದ್ಯುತ್ ಅಂತ ಹೇಳುವಂಥದ್ದರಿಂದ ಏನು ಬೇಕಾದರೂ ಮಾಡಬಹುದು. ಆದರೆ ಅದಕ್ಕೆ ಮೂಲವಾದದ್ದು ದ್ರವ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಈ ಶಕ್ತಿ ಎಲ್ಲಿಂದ ಬಂದಿದೆ ಎಂದರೆ ಇದೇ ದ್ರವ್ಯದ ಮೂಲದಿಂದ ಬಂದಿದೆ. ಪ್ರತಿಯೊಂದು ದ್ರವ್ಯವ ಶಕ್ತಿಯ ಮೂಲ ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದು ಜೀವ ಅಥವಾ ಚೇತನ, ಈ ಚೇತನಾಂಶ ಹೊರಗೆ ಇರುವ ವಾತಾವರಣದೊಂದಿಗೆ ಹೋರಾಡಿ ತನ್ನ ಅಂಗಾಂಗಗಳನ್ನು ಬದಲಾಯಿಸಿಕೊಂಡು ಬಹುರೂಪವಾಗಿ ಮುಂದುವರಿಯುತ್ತದೆ. ಬ್ರಹ್ಮ ಅಲ್ಲಿ ದ್ರವ್ಯ ಮತ್ತು ಜೀವವನ್ನು ಸೃಷ್ಟಿ ಮಾಡಿದ. ಈ ದ್ರವ್ಯ ಮತ್ತು ಅಲ್ಲಿ ಸೃಷ್ಟಿಯಾದಂತಹ ಆತ್ಮ ಅಂತ ಹೇಳುವಂಥದ್ದು ಮತ್ತೆ ಈ ವಾತಾವರಣದಲ್ಲಿ ಹೋರಾಟ ಮಾಡಿಕೊಂಡು, ಹೇಗೆ ಹೋರಾಟ ಮಾಡಿಕೊಂಡು? ಮನುಷ್ಯನ ದೇಹದೊಳಗೆ ಹೋದರೆ ಮನುಷ್ಯ ರೂಪವನ್ನು ಪಡೆಯುವಂಥದ್ದು, ಒಂದು ಪ್ರಾಣಿ ದೇಹದೊಳಗೆ ಹೋದರೆ ಪ್ರಾಣಿ ರೂಪವನ್ನು ಪಡೆಯುವಂಥದ್ದು, ಪಕ್ಷಿ ರೂಪವನ್ನು ಪಡೆಯುವಂಥದ್ದು, ಸಸ್ಯ ರೂಪವನ್ನು ಪಡೆದುಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಅದು ಭೂಮಿಗೆ ಬಿದ್ದ ನಂತರ ಅವುಗಳು ತನ್ನಷ್ಟಕ್ಕೆ ಹೋರಾಟ ಮಾಡಿಕೊಂಡು ಅವುಗಳಿಗೆ ಎಲ್ಲಿ ಯಾವ ಕ್ಷೇತ್ರಗಳು ಸಿಗ್ತದೋ ಅದಕ್ಕನುಗುಣವಾಗಿ ಆ ಜೀವ ಅಂತ ಹೇಳುವಂಥದ್ದು ಅಭಿವೃದ್ಧಿಯನ್ನು ಹೊಂದುತ್ತದೆ. ಮಳೆ ಬರ್ತದೆ, ಮಳೆಯ ಜೊತೆಯಲ್ಲಿ ಬೆಳೆ ಬೆಳಿತೇವೆ. ಬೆಳೆಯನ್ನು ತಿಂದಾಗ ಆ ಮಳೆಯ ಮೂಲಕ ಬಂದಂತಹ ಆ ಜೀವ, ಅಂದರೆ ಮಳೆ ಅಂತ ಹೇಳುವಂಥದ್ದು ದ್ರವ್ಯ, ಆ ದ್ರವ್ಯದೊಂದಿಗೆ ಜೀವ ಇರ್ತದೆ. ಅದನ್ನು ತಿಂದಂತಹ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಕೂಡ ಆ ಸಹಾಯದಿಂದ ಜೀವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದು ವೈಜ್ಞಾನಿಕವಾಗಿಯೂ ಕಂಡುಕೊಂಡಂತಹ ಸತ್ಯವಾಗಿರುತ್ತದೆ. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಪರಿಸರಕ್ಕೆ ಹೊಂದಿಕೊಂಡು ಆ ಜೀವಿಯು ಅಭಿವೃದ್ಧಿಯನ್ನು ಹೊಂದುವಂಥದ್ದು. ಹಾಗೆ ಈ ಚೇತನದಲ್ಲೂ ಬಹಳ ವ್ಯತ್ಯಾಸವನ್ನು ಕಾಣ್ತೇವೆ. ಏನು ಕಾಣ್ತೇವೆ? ಕೆಲವು ಸುಪ್ತಾವಸ್ಥೆಯಲ್ಲಿ ಇರುತ್ತದೆ, ಕೆಲವು ನಿದ್ರಾವಸ್ಥೆಯಲ್ಲಿ ಇರುತ್ತದೆ, ಕೆಲವು ಪ್ರಾಣಿಗಳಲ್ಲಿ ಇದು ಜಾಗೃತವಾಗಿ ಇರುತ್ತದೆ, ಹಾಗೆ ಮನುಷ್ಯರಲ್ಲಿ ಎದ್ದಿರುತ್ತವೆ. ಎದ್ದಂತಹ ವಿಚಾರದಲ್ಲೂ ಕೂಡ ಪೆದ್ದನಿಂದ ಹಿಡಿದು ವಿದ್ವಾಂಸನವರೆಗೆ, ಬುದ್ಧನಿಂದ ಹಿಡಿದು ಸಿದ್ಧಾತ್ಮನವರೆಗೆ ಹಾಗೆ ವಿವಿಧವಾಗಿ ಈ ಇದನ್ನು ಪ್ರಕಟಗೊಳ್ತದೆ, ಗೋಚರಿಸಲ್ಪಡುತ್ತದೆ. ದ್ರವ್ಯ ಮತ್ತು ಜೀವಕ್ಕೆ ಚಿಹ್ನೆಯಾಗಿ ನಾವು ಸೂರ್ಯ ಮತ್ತು ಚಂದ್ರರನ್ನು ನಾವು ಉದಾಹರಿಸಬಹುದು. ಯಾಕಂದರೆ ಪ್ರತಿಯೊಂದು ವಿಚಾರಕ್ಕೂ ಒಂದು ಚಿಹ್ನೆ ಅಂತ ಹೇಳುವಂಥದ್ದು ಬೇಕು. ಒಬ್ಬ ಸ್ವಾಮೀಜಿ ಅಂತ ಹೇಳುವುದಕ್ಕೆ ಚಿಹ್ನೆ ಏನು ಅಂದರೆ ಅವನು ಕಾವಿ ಧರಿಸಿದ್ದಾನೆ ಅವನು ಸ್ವಾಮೀಜಿ ಅಂತ ಹೇಳುವುದಕ್ಕೆ. ಹಾಗಂತ ಕಾವಿಯೇ ಸ್ವಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಚಿಹ್ನೆ. ಹಾಗೆ ಒಬ್ಬ ಡಾಕ್ಟರ್ ಅಂತ ಗುರುತಿಸಬೇಕಾದ್ರೆ ಅವನು ಹಾಕಿದಂತಹ ಬಟ್ಟೆ, ಬಿಳಿಯದಾದಂತಹ ಕೋಟು, ಇದರಿಂದ ಇವನು ಡಾಕ್ಟರ್ ಇರ್ಬೋದು ಅಂತ. ಒಬ್ಬ ಲಾಯರನ್ನು ಗುರುತಿಸಬೇಕಾದ್ರೆ ಅವನು ಹಾಕಿದಂತಹ ಕಪ್ಪು ಕೋಟು. ಹೀಗೆ ಸಮಾಜದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಒಂದು ಚಿಹ್ನೆಯನ್ನು ನಾವು ಇಟ್ಟುಕೊಳ್ಳುವುದನ್ನು ಕಾಣ್ತೇವೆ. ಹಾಗೆಯೇ ಈ ಚಿಹ್ನೆ ಅಂತ ಹೇಳುವಂಥದ್ದು ನಾವು ದೇವಸ್ಥಾನಗಳನ್ನು ನೋಡ್ತೇವೆ. ಒಂದು ದೇವತಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇವನು ಶಿವನಾಗಿದ್ದಾನೆ, ಇದು ಚಿಹ್ನೆ. ಅಂದರೆ ಅಲ್ಲಿ ಶಿವನಿಲ್ಲ, ಆದರೆ ನಾವು ಜನರ ಮನಸ್ಸಿಗೆ ಇವನನ್ನು ಚಿಹ್ನೆಯ ರೂಪದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಇಲ್ಲಿ ದೇವನಿದ್ದಾನೆ ಎಂಬುದು ಜನರಿಗೆ ನಾವು ಹೇಳುವಂಥ ಅಭಿಪ್ರಾಯ. ಹಾಗಾಗಿ ಜನರೆಲ್ಲರೂ ಕೂಡ ಅಲ್ಲಿ ಭಕ್ತಿ ಭಾವದಿಂದ ಇಲ್ಲಿ ಶಿವನೇ ಇದ್ದಾನೆ ಎಂಬ ರೀತಿಯಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಹಾಗೆ ವಿಷ್ಣುಮೂರ್ತಿ, ವಿಷ್ಣುಮೂರ್ತಿಯನ್ನು ಕೂಡ ಒಂದು ಮೂರ್ತಿಯನ್ನು ತಂದು ಅದನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜಿಸುವಂಥದ್ದು. ಅಲ್ಲಿ ದೇವರೇ ಪ್ರತ್ಯಕ್ಷವಾಗಿ ಇರುವುದಿಲ್ಲ, ಇದು ವಿಷ್ಣುಮೂರ್ತಿಯ ಒಂದು ಚಿಹ್ನೆ ಅಷ್ಟೆ. ಆ ಚಿಹ್ನೆಯನ್ನು ನಾವು ಗುರುತಿಸಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಹಾಗೆ ಪ್ರತಿಯೊಂದು ಕೂಡ ಚಿಹ್ನೆಯ ರೂಪದಲ್ಲಿ ಇರುವಂಥದ್ದು.
ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಸೂರ್ಯನೇ ನಮಗೆ ಪ್ರಾಣಕ್ಕೆ ಚಿಹ್ನೆಯಾಗಿದ್ದಾನೆ. ಹಾಗಾದರೆ ಪ್ರಾಣ ಯಾರು? ಸೂರ್ಯ. ಹಾಗಾದರೆ ಸೂರ್ಯ ಯಾಕೆ ನಮಗೆ ಚಿಹ್ನೆಯಾಗಿ ನಾವು ತೆಗೆದುಕೊಂಡಿದ್ದೇವೆ ಅಂದರೆ, ಮಳೆಯ ಬರುವುದಕ್ಕೂ, ಮಳೆ ಮತ್ತೆ ಪುನಃ ಮೋಡಗಳಾಗಿ ಈ ಚಕ್ರದ ಅಂತೇಳುವಂಥದ್ದು ಸುಲಲಿತವಾಗಿ ತಿರುಗುವುದಕ್ಕೆ ಸೂರ್ಯನೇ ಕಾರಣನಾಗ್ತಾನೆ, ಅವನೇ ಪ್ರಾಣನಾಗ್ತಾನೆ. ಒಂದು ದಿನ ನಮಗೆ ಸೂರ್ಯನು ಉದಯಿಸಲಿಲ್ಲ ಅಂತಾದರೆ ಏನೋ ಮಂಕು ಬಡಿದ ಹಾಗೆ ಆತಂಕ ಉಂಟಾಗ್ತದೆ. ಯಾವುದೇ ಒಂದು ಸಸ್ಯ ಸಂಕುಲಗಳು ಬೆಳೀಬೇಕಾದರೆ ಸೂರ್ಯನ ಕಿರಣಗಳು ಬಿದ್ದಾಗ ಮಾತ್ರ ಆ ಸಸ್ಯಗಳು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ಸಸ್ಯಗಳು ಅಲ್ಲಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಾಣಕ್ಕೆ ಚಿಹ್ನೆಯ ರೂಪದಲ್ಲಿ ಅಲ್ಲಿ ಸೂರ್ಯನನ್ನು ನಾವು ಕಾಣಬಹುದು. ಹಾಗೆ ಆ ಪ್ರಜಾಪತಿಯ ಅಂಶವೇ ಸೂರ್ಯನಾಗಿದ್ದಾನೆ. ಹಾಗೆ ಅವನು ಪ್ರಾಣದ ಸಮಷ್ಟಿಗೆ ಸಂಕೇತ, ಚೇತನಕ್ಕೆ ಚಿಹ್ನೆ. ಚಂದ್ರನೇ ರವಿ ಅಂದರೆ ದ್ರವ್ಯವಾಗಿದ್ದಾನೆ. ಈ ದ್ರವ್ಯವು ಬಹುರೂಪವು, ಧರಿಸಿದರೆ ಅತ್ಯಂತ ಸಣ್ಣದಾಗಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ. ಈ ದ್ರವ್ಯ ಅಂತೇಳುವಂಥದ್ದು ಒಂದು ಕಡೆ ಇದೆ, ಬಹಳ ಸೂಕ್ಷ್ಮ ರೀತಿಯಲ್ಲಿ ಇದೆ. ಹಾಗೆ ಮತ್ತೊಂದು ಕಡೆಯಲ್ಲಿ ಅತ್ಯಂತ ದೊಡ್ಡದಾಗಿ ಹಲವು ಗ್ರಹಗಳನ್ನು ಒಳಗೊಂಡು ವ್ಯೂಹದಂತೆ ಇರಬಹುದು. ಒಂದು ರೀತಿ ಸೂಕ್ಷ್ಮದಲ್ಲೂ ಇರಬಹುದು, ಮತ್ತೊಂದು ದೊಡ್ಡದಾದಂಥ ವ್ಯೂಹದಂತೆಯೂ ಇದು ಗೋಚರಿಸಬಹುದು. ಅದು ಜಡವಾಗಿಯೂ ಬಿತ್ತಿರಬಹುದು, ನೀರಿನಂತೆ ಹರಿಯುತ್ತಿರಬಹುದು, ಗಾಳಿಯಂತೆ ಬೀಸುತ್ತಿರಬಹುದು, ಅಗೋಚರವಾಗಿ ಅದು ಸಂಚರಿಸಬಹುದು. ಕಣ್ಣಿಗೆ ಕಾಣಬೇಕು ಅಂತಿಲ್ಲ, ಅಗೋಚರವಾಗಿಯೂ ಇರಬಹುದು. ಯಾವುದನ್ನು ದ್ರವ್ಯವೆನ್ನುತ್ತೇವೆಯೋ ಅದು ಶಕ್ತಿಯು ಸುಪ್ತವಾಗಿರುವಂಥ ಒಂದು ಪಾತ್ರ. ಏನು ಅದು, ಎಲ್ಲಿದೆ, ಹೇಗಿದೆ, ಅದಕ್ಕೆ ರೂಪ ಯಾವುದು, ಆಕಾರ ಯಾವುದು, ಯಾವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಗುವುದು ಇಲ್ಲ. ಅದೇ ರೀತಿ ಯಾವುದಕ್ಕೆ ಆಕಾರವಿದೆಯೋ, ಗುಣವಿದೆಯೋ, ದೇಶ ಕಾಲದಲ್ಲಿ ಯಾವುದು ಇದೆಯೋ ಅವೆಲ್ಲವೂ ದ್ರವ್ಯಕ್ಕೆ ಸೇರಿದೆ. ದ್ರವ್ಯವೆಂದರೆ ನಿಜವಾಗಿ ಅದು ಮೂಲ ಶಕ್ತಿ. ಯಾವುದಕ್ಕೂ ಒಂದು ಮೂಲಕರವಾದಂಥ ಶಕ್ತಿ ಉಂಟು. ಆಗ ಹೇಳಿದೆ ವಿದ್ಯುತ್ ಅಂತ ಹೇಳುವಂಥದ್ದು ಇದ್ದರೆ ಅದರಿಂದ ಮತ್ತೆ ಪೂರ ಎಲ್ಲವನ್ನು ನಾವು ಅಲ್ಲಿ ಬೇಕು ಬೇಕಾದ್ದನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಎಲ್ಲದಕ್ಕೂ ಮೂಲವಾದ್ದು ಈ ದ್ರವ್ಯ ಶಕ್ತಿ. ಇದನ್ನು ಸೂರ್ಯನು ಹುಟ್ಟುವಾಗ ತನ್ನ ಕಿರಣಗಳನ್ನು ಎಲ್ಲ ಕಡೆಯಲ್ಲೂ ಪಸರಿಸುತ್ತಾನೆ. ಬೆಳಕು ಅಂತೇಳುವಂಥದ್ದು ಎಲ್ಲ ಕಡೆಗೆ ಬಿದ್ದಾಗ ಮಾತ್ರ ಅಲ್ಲಿ ಚೇತನ ಉಂಟಾಗಲಿಕ್ಕೆ ಸಾಧ್ಯ. ಎಲ್ಲಿ ಬೆಳಕು ಬೀಳುವುದಿಲ್ಲವೋ ಅಲ್ಲಿ ಅಚೇತನ ಉಂಟಾಗುತ್ತದೆ. ಹಾಗಾಗಿ ಸೂರ್ಯನು ಪ್ರಾಣದಂತೆ ಆತ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಹಾಗೆ ಚೈತನ್ಯವನ್ನು ಜಾಗೃತಗೊಳಿಸುವವನು. ಸ ಅಯೇಷು ವೈಶ್ಯಾನರೋ ವಿಶ್ವರೂಪ ಪ್ರಾಣೋ ಅಗ್ನಿ ಹೃದಯತೆ ತದೇ ದೃಚಾಭ್ಯುಕ್ತಮ್ಮಂತೆ. ಅಂದರೆ ಸೂರ್ಯನಿಗೆ ಬೆಳಕು ಮತ್ತು ಶಾಖನ್ನು ಕೊಡುವವನು ಮಾತ್ರವಲ್ಲ, ಬಾಹ್ಯ ಸೂರ್ಯ ಒಂದು ಚಿಹ್ನೆಯಷ್ಟೆ. ಅಂದರೆ ಸೂರ್ಯ ಅಂತೇಳಿದ ಕೂಡಲೇ ಅವನೊಂದು ಚಿಹ್ನೆಯಷ್ಟೆ, ಆದರೆ ಅದರ ಹಿಂದಿರುವ ಶಕ್ತಿ ಅಂತೇಳುವಂಥದ್ದು ಆ ಭಗವಂತನಾಗಿದ್ದಾನೆ, ಹಿರಣ್ಯ ಗರ್ಭನಾಗಿದ್ದಾನೆ ಎಂಬುದನ್ನು ನಾವು ಮತ್ತೆ ಮತ್ತೆ ಆ ವಿಚಾರವನ್ನು ಒತ್ತಿ ಹೇಳಬೇಕಾಗ್ತದೆ. ಹಾಗೆ ಅದು ಸರ್ವವ್ಯಾಪಿಯಾಗಿರುವಂತಹ ಭಗವಂತನ ಹಿಂದೆ ನಿಂತಿದೆ, ಭಗವಂತನು ಅದರ ಹಿಂದೆ ಇರುವಂಥದ್ದು. ಹಾಗೆ ಚಿಹ್ನೆ ಇಲ್ಲದಿದ್ದರೆ ಮನುಷ್ಯನಿಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಚಿಹ್ನೆ ಅಂತ ಹೇಳುವಂಥದ್ದು ಬೇಕು. ಒಂದು ನಾವು ಏನಾದರೂ ನಮ್ಮ ಮನಸ್ಸಿನಲ್ಲಿರುವುದನ್ನು ನಾವು ಇನ್ನೊಬ್ಬರಿಗೆ ಹೇಳಬೇಕಾದರೂ ಅದು ಚಿಹ್ನೆಯ ರೂಪದಲ್ಲಿ, ನಾವು ಒಂದು ಪುಸ್ತಕದ ರೂಪದಲ್ಲಿಯೂ ನಾವು ಬರೆದು ತೋರಿಸುವಂಥದ್ದು. ಹಾಗಿರುವಂಥ ಸಂದರ್ಭದಲ್ಲಿ ಇದು ವಿಶೇಷವಾದಂಥ ವಿಚಾರವಾಗಿರುತ್ತದೆ. ಸೂರ್ಯನೇ ಸರ್ವಾತ್ಮಕನಾಗಿದ್ದಾನೆ. ಹಾಗೆಯೇ ಅಂತೆಯೇ ಸರ್ವಾತ್ಮ ಅಥವಾ ಪರಮೇಶ್ವರ ಇಲ್ಲಿ ಅವನು ಎಲ್ಲ ಆತ್ಮಗಳ ಸಮಷ್ಟಿಗೆ ಅವನು ದಾಟಿದ್ದಾನೆ, ಸಮಷ್ಟಿಗೆ ಕಾರಣನಾಗಿದ್ದಾನೆ. ಸಾಗರದಲ್ಲಿ ತೇಲುವಂಥ ಹಿಮಗಡ್ಡೆ ಸಾಗರ ಆಗಲಿಕ್ಕೆ ಸಾಧ್ಯವಿಲ್ಲ, ಅದು ಒಂದು ರೀತಿಯಾದಂಥ ಸಾಗರದ ಅಂಶವೇ. ಅದೇ ರೀತಿ ಸೂರ್ಯನು ಕೂಡ ಭಗವಂತನ ಒಂದು ಅಂಶವಾಗಿದ್ದಾನೆ, ಈ ಪ್ರಾಣಕ್ಕೆ ಚಿಹ್ನೆಯಾಗಿದ್ದಾನೆ. ಮನೆಯಲ್ಲಿ ನಾವು ಕಲಶ ಪ್ರತಿಷ್ಠಾಪನೆ ಮಾಡ್ತೇವೆ ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ. ಆದರೆ ಕಲಶ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಾಗ ಅಲ್ಲಿ ಮಹೇಶ್ವರನು ಮುಖ್ಯವಾಗಿ ಆ ಶ್ರೀಮನ್ನಾರಾಯಣನನ್ನು ನಾವು ಕಾಣುವಂಥದ್ದು. ಹಾಗೆ ನಾವು ವಿಶೇಷವಾಗಿ ಅನಂತನ ವ್ರತ ಮಾಡ್ತೇವೆ, ಆಗಲೂ ಕೂಡ ಕಲಶ ಪ್ರತಿಷ್ಠಾಪನೆ ಮಾಡ್ತೇವೆ. ಅಂದರೆ ಅಲ್ಲಿ ಅನಂತನಿದ್ದಾನೆಂಬುದೊಂದು ಚಿಹ್ನೆ ಹೊರತು ಅಲ್ಲಿ ಅನಂತನು ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮುಖ್ಯವಾಗಿ ಮನುಷ್ಯರು ಈ ವಿಚಾರಗಳನ್ನು ಮನಸ್ಸಿನಲ್ಲಿ ಕಂಡುಕೊಳ್ಬೇಕು. ವಿಶ್ವರೂಪಂ ಹರಿಣಂ ಜಾತ ವೇದಸಂ ಪರಾಯಣಂ ಜ್ಯೋತಿರೇಕಂ ತಪಂ ತಮ್ ತಪಂತಮ್ಮಂದರೆ ಏನು ಅಂದರೆ,
ಕಿರಣಗಳಿವೆ, ಅಂದರೆ ಸೂರ್ಯನಿಗೆ ಅನೇಕ ಕಿರಣಗಳಿವೆಯೋ ಹಾಗೆ ವಿಶ್ವ ಚೈತನ್ಯನಾದಂತಹ ಪರಮಾತ್ಮನಿಗೆ ಜ್ಞಾನ ಕಿರಣಗಳು ಅನಂತವಾಗಿದೆ. ಪ್ರಪಂಚದಲ್ಲಿ ಹಲವು ನಾಮರೂಪಗಳನ್ನು ಆತ ಧರಿಸಿದ್ದಾನೆ, ನೂರಾರು ದೇವತೆಗಳನ್ನು ನಾವು ಕಾಣ್ತೇವೆ. ಹಾಗೆಯೇ ಪ್ರಪಂಚದಲ್ಲಿ ಗಿಡಮರದಂತೆ, ಪಶು ಪಕ್ಷಿ ಪ್ರಾಣಿಯಂತೆ, ಮನುಷ್ಯರಂತೆ, ಮನುಷ್ಯರಲ್ಲಿ ಅತ್ಯಂತ ದಡ್ಡನಿಂದ ಪರಮಜ್ಞಾನಿವರೆಗೆ ಹಲವಾರು ರೂಪಗಳನ್ನು ಧರಿಸಿರುವನು ಇವನೇ ಪ್ರಜೆಗಳಿಗೆ ಪ್ರಾಣನಾಗಿದ್ದಾನೆ. ಅಂದರೆ ಎಲ್ಲ ಈ ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ, ಮನುಷ್ಯನಿಗೆ ಎಲ್ಲವೂ ಕೂಡ ಪ್ರಾಣವು ಆ ಭಗವಂತನೇ ಆಗಿದ್ದಾನೆ ಇವನಿಗೆ. ಆದ್ದರಿಂದ ಇವನಿಂದಲೇ ಅವುಗಳಿಗೆ ಪ್ರಾಣ ಬರುವುದು. ಜನರು ಎಲ್ಲಿಂದ ಹುಟ್ಟುವರು ಎಂಬುದಕ್ಕೆ ಇದೇ ಸರಿಯಾದ ಉತ್ತರ. ಅಂದರೆ ನಾವು ಈ ಪ್ರವಚನವನ್ನು ಕೇಳಿದ ನಂತರ ಇದಕ್ಕೊಂದು ನೀತಿ ಅಂತ ಉಂಟು. ಪ್ರತಿಯೊಬ್ಬರು ನಾವು ಆ ಜಾತಿ, ಈ ಜಾತಿ, ಮೇಲು ಕೀಳು ಇತ್ಯಾದಿಗಳನ್ನು ನಾವು ತಿಳ್ಕೊಳ್ತೇವೆ. ಆದರೆ ಯಾವಾಗ ಆ ನಮ್ಮ ಆತ್ಮ ಅಂತೇಳುವಂಥದ್ದು, ಈ ಜೀವ ಅಂತೇಳುವಂಥದ್ದು ಪರಬ್ರಹ್ಮನ ಒಂದಂಶದಿಂದ ಬಂದಂಥ ಈ ಆತ್ಮ ಸಕಲ ಜೀವಾತ್ಮಗಳಲ್ಲೂ ಇರುವುದರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಈ ಆತ್ಮಕ್ಕೆ ಭೇದ ಇಲ್ಲ. ಏನು ಭೇದ ಇದ್ದರೂ ಕೂಡ ಅದು ದೇಹಕ್ಕೆ ಮಾತ್ರ ಎಂಬಂಥ ಸತ್ಯವನ್ನು ನಾವು ಅರಿತುಕೊಂಡಾಗ ಈ ಪ್ರಪಂಚದಲ್ಲಿ ಉಂಟಾಗುವ ಎಲ್ಲ ಗೊಂದಲಕ್ಕೆ ತೆರೆ ಬೀಳಲಿಕ್ಕೆ ಸಾಧ್ಯ ಉಂಟು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.